ಉತ್ತರ ಕನ್ನಡ ಜಿಲ್ಲೆಯ ಶಿರೂರು ಗುಡ್ಡ ಕುಸಿತ ಪ್ರಕರಣ ಇನ್ನು ಕೂಡ ಕಾರ್ಯಾಚರಣೆ ನಡೀತಾ ಇದೆ. ಮೀನ್ಸ್ ಇನ್ನು ಲಾರಿ ಚಾಲಕ ಸಿಕ್ಕಿಲ್ಲ. ಕೇರಳ ಮೂಲದ ಚಾಲಕ ಅರ್ಜುನ್ ಸಿಕ್ಕಿಲ್ಲ. ಇಡೀ ಕೇರಳದ ಜನ ಕಣ್ಣಿಗೆಣ್ಣೆ ಬಿಟ್ಕೊಂಡು ಏನಾಗ್ತಿದೆ ಕರ್ನಾಟಕದ ಈ ಒಂದು ಕಾರ್ಯಾಚರಣೆ ಅಂತ ವಾಚ್ ಮಾಡ್ತಿದ್ದಾರೆ. ಕೇರಳದಲ್ಲಿ ಟ್ರೆಂಡಿಂಗ್ ನ್ಯೂಸ್ ಕರ್ನಾಟಕದ ಈ ಒಂದು ಘಟನೆ, ಬಿಕಾಸ್ ಆಫ್ ಅಲ್ಲಿ ನಾಪತ್ತೆ ಆಗಿರ್ತಕ್ಕಂಥದ್ದು ಕೇರಳದ ಚಾಲಕ. ಸೊ ಇದು ಸುದೀರ್ಘವಾದಂಥ, ಇದುವರೆಗೆ 10 ಮಂದಿ ನಾಪತ್ತೆ ಆಗಿದ್ರು, 8 ಶವಗಳಿಗೆ ಪತ್ತೆ ಆಗಿದೆ. ಇನ್ನು ಉಳಿದವ್ರಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. 8ನೇ ದಿನ ಕಾಲಿಟ್ಟಿದೆ ಮಣ್ಣು ತೆಗೆಯುವಂಥ ಈ ಒಂದು ಕಾರ್ಯಾಚರಣೆ. ಗಂಗಾವಳಿ ನದಿಯ ಗಂಗೆ ಕೊಳ್ಳ ಸಮೀಪ ಮೃತದೇಹ ಪತ್ತೆ ಆಗಿದೆ. ಒಬ್ಬರದು ಸಣ್ಣ ಹನುಮಂತಗೌಡ ಅವರ ಮೃತದೇಹ ಸಿಕ್ಕಿದೆ. ಉಳುವರೆ ಗ್ರಾಮದಲ್ಲಿ ನೆರೆಯಲ್ಲಿ ಸಣ್ಣ ಹನುಮಂತಗೌಡ ನಾಪತ್ತೆ ಆಗಿದ್ದರು. ಗುಡ್ಡ ಕುಸಿತವರದ್ದು ಒಟ್ಟು 10 ಮಂದಿ ನಾಪತ್ತೆ ಆಗಿದ್ದರು, 8 ಶವ ಪತ್ತೆ ಆಗಿದೆ. ಈ ಶೋಧ ಕಾರ್ಯ ಏನು, ಜಗನ್ನಾಥ ನಾಯಕ ಅರ್ಜುನ್ ಲೋಕೇಶ್ ಗೌಡ ನಾಪತ್ತೆ, ಟಿ ಅಂಗಡಿ ಮಾಲೀಕ ಜಗನ್ನಾಥ ಮತ್ತು ಲೋಕೇಶ್ ಸಂಬಂಧಿಕರು, ಅರ್ಜುನ್ ಕೇರಳ ಮೂಲದ ಬೆನ್ಸ್ ಲಾರಿಯ ಚಾಲಕ, ಗುಡ್ಡ ಕುಸಿದ ಸಂದರ್ಭದಲ್ಲಿ ಲೋಕೇಶ್ ಓಟ್ನಲ್ಲಿದ್ದರು. GPS ಸೋನಾರ್ ತಂತ್ರ ಬಳಸಿ ತಂಡಗಳು ಶೋಧ ಕಾರ್ಯ ನಡೀತಾ ಇದೆ. ನದಿಯಲ್ಲಿ ಸೇನಾ ಸಿಬ್ಬಂದಿ ಶೋಧ ಕಾರ್ಯ ಆರಂಭ ಆಗಿದೆ. ಸಿಗ್ತಾ ಇಲ್ಲ, ಭಾಳ ದೊಡ್ಡ ದುರಂತ. ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ನಿರೀಕ್ಷೆ ಅಂದರೆ ಪ್ರಕೃತಿಯ ವಿಕೋಪ, ಪ್ರಕೃತಿಯ ಮನೋದರೆ ಯಾರೂ ಲೆಕ್ಕಕ್ಕಿಲ್ಲ. ಯಾವ ಮಟ್ಟಕ್ಕೆ ಅಂತಂದರೆ ಟೆಕ್ನಾಲಜಿ ಭಾಳ ಮುಂದುವರೆದಿದೆ, ಡ್ರೋನ್ ಇದೆ, ಹೆಲಿಕಾಪ್ಟರ್ ಎಲ್ಲ ರೀತಿಯಲ್ಲಿ ಕೂಡ ಸಿಗ್ತಾ ಇಲ್ಲ. ಮಣ್ಣು ಕುಸಿತ ಆಗಿರೋ ಕಾರಣ ಮಣ್ಣಿನಡಿ ಸಿಕ್ಕಿರ್ಬೋದಾ, ನದಿ ಮಣ್ಣಲ್ಲೂ ಇದಾಗಿರ್ಬೋದಾ ಅನ್ನೋ ಇದಿದೆ. ಸೊ ಇದು ಇವತ್ತು ಇನ್ನೊಂದು ಸುದ್ದಿ ಕೂಡ ನಾನಾಗಲೇ ಪ್ರೈಮ್ ಟೈಮ್ ನ್ಯೂಸಲ್ಲಿ ಓದಿದೆ ನಾನು. ಏನು ಇಥೋಪಿಯಾ ಅಲ್ಲಿ 157 ಮಂದಿ ಈ ಒಂದು ಕುಸಿತದಲ್ಲಿ ಮಣ್ಣಡಿ ಸಿಗ್ಕೊಂಡು ಸಾವನ್ನಪ್ಪಿರ್ತಕ್ಕಂಥ ಘಟನೆ. ದೇಶವ್ಯಾಪಿ ಅಷ್ಟೇ ಅಲ್ಲ, ಪ್ರಪಂಚದಾದ್ಯಂತ ಬೇರೆ ಬೇರೆ ಭಾಗದಲ್ಲಿ ತೀವ್ರತನಾದಂಥ ಮಳೆ ಆಗ್ತಿರ್ತಕ್ಕಂಥದ್ದು, ಪ್ರವಾಹ ಸನ್ನಿವೇಶ ಇರ್ತಕ್ಕಂಥದ್ದು ಅಲ್ಲೆಲ್ಲ ಈ ಥರ ಸನ್ನಿವೇಶ ಆಗಿದೆ. ನಮ್ಮ ಉತ್ತರ ಭಾರತದಲ್ಲೂ ಕೂಡ ಗುಡ್ಡ ಕುಸಿತದ ಸನ್ನಿವೇಶ, ಉತ್ತರಾಖಂಡ್, ಹಿಮಾಚಲ ಪ್ರದೇಶ ಈ ಭಾಗದಲ್ಲೂ ಕೂಡ ದೊಡ್ಡ ದೊಡ್ಡದ ದುರಂತಗಳು ಸಂಭವಿಸ್ತಾ ಇದೆ. ಬಟ್ ಇದು ನಮ್ಮ ರಾಜ್ಯದ ವಿಷಯ ಬಂದ ದೊಡ್ಡ ದುರಂತ ಇದು. ವಿನಾಯಕ್ ಅಪ್ಡೇಟ್ಸ್. ಸರ್, ಇದು ಏನು ಗುಡ್ಡ ಕುಸಿತ ಪ್ರಕರಣದಲ್ಲಿ ಏನಲ್ಲಿ ಟೀ ಅಂಗಡಿ ಇರುತ್ತೆ, ಆ ಟೀ ಅಂಗಡಿಯಲ್ಲಿ ಟೀ ಕುಡಿತಿರ್ಬೇಕಾದ್ರೆ ಟ್ರಕ್ ಚಾಲಕ ಅದರಲ್ಲಿದ್ದ ಅಂತ ಹೇಳ್ತಾರೆ. ಬಟ್ ಅಲ್ಲಿದ್ನೋ ಅಥವಾ ಕೆಳಗಡೆ ಇದ್ನೋ, ಬಟ್ ಈಗ ಸಿಗ್ತಾ ಇಲ್ಲ, ನಾಪತ್ತೆ ಆಗಿದ್ದಾನೆ. ಸಿಗ್ಬೇಕಿತ್ತಲ್ವಾ? ಬಟ್ ಅದು ಇನ್ನು ಗುಡ್ಡ ಕುಡಿತಿದ್ನೋ, ಕಾಫಿ ಕುಡಿತಿದ್ನೋ, ಲಾರಿಲಿ ಇದ್ನೋ, ಕೆಳಗಡೆ ಇದ್ನೋ, ಬಟ್ ನದಿಯಲ್ಲಿ ಹೋಗಿದ್ದಾನೋ ಏನೋ ಪತ್ತೆ ಆಗಿಲ್ಲ. ಬಟ್ ಈಗ ಅವನು ಅಲ್ಲಿದ್ದ ಜಾಗ, ಅವನು 8 ಲಾರಿಯಲ್ಲಿತ್ತು, ಅವನಲ್ಲಿದ್ದ ಅನ್ನೋ ಕಾರಣಕ್ಕೆ ಅವನಿಗೆ ಸಿಕ್ತಿಲ್ಲ, ಅಲ್ಲಿ ಹೋಗಿದ್ದಾರೆ ಅನ್ನೋ ಕಾರಣಕ್ಕೆ ಇದು ಇಡೀ ಕೇರಳದ ಜನ. ಹೌದು, ಕೇರಳದ ನಮ್ಮ ನ್ಯೂಸ್ ಚಾನೆಲ್ಗಳ ವಾಚಿಂಗ್ ಇಂತ ಮೋರ್ ದೆನ್ 10 times 20 times ಟ್ರೆಂಡ್ ಆಗಿದೆ ಸರ್ ಅಲ್ಲಿ. ಡಬಲ್, 10 times 20 times ಜನ ನೋಡ್ತಾ ಇದ್ದಾರೆ. ಕೇರಳದ ಎಲ್ಲಾ ಮಾಧ್ಯಮಗಳು ಕೂಡ ಬಿಟ್ಟಿದ್ದಾರೆ. ಬಿಕಾಸ್ ಆಫ್ ಅವರೂರಿನ ಆ ರಾಜ್ಯದ ಒಬ್ಬ ಪ್ರಜೆ, ಆ ರಾಜ್ಯದ ಒಬ್ಬ ನಾಗರಿಕ ಈ ಒಂದು ಪ್ರಕರಣ ನಾಪತ್ತೆ ಆಗಿರೋ ಕಾರಣ. ಸೊ ಇನ್ನು ಸರ್ಚಿಂಗ್ ಸರ್, ಒಂದು 8 ದಿವಸ ಆಯ್ತಲ್ಲೇ ಪ್ರಕರಣ ಆಗಿ. ನದಿಗೆ ಹೋಗಿದ್ರೆ ಎಲ್ಲರೂ ಒಂದು ದಂಡಿ ಸಿಗ್ಬೇಕಿತ್ತು. ಅಲ್ಲೇ ಮಣ್ಣಲ್ಲೇ ಇದ್ದಿದ್ರೆ ಏನ ತೆಗಿತಾ ಇದ್ದಾರೆ, ಅದು ಈಗ ಸಿಗ್ಬೇಕಿತ್ತು, ಪತ್ತೆ ಆಗ್ಬೇಕಿತ್ತು. ಬಟ್ ಶವ ಎಲ್ಲೋ ಹೋಯ್ತು ಅನ್ನೋದೇ ಈಗ ಎಕ್ಸ್ಟ್ರಾ ಪ್ರಶ್ನೆ. ಮುತ್ತತ್ತಿಲ್ಲಿ ಯಾರೋ ಕೊಚ್ಕೊಂಡು ಹೋದ್ರಲ್ಲ, ನೀವು ಅಲ್ಲಿಂದ ವಿತ್ತಿನ್ 10 minutes ಇಲ್ಲಿಂದ ಕಿಲೋಮೀಟರ್ಗೆ ಹೋಗಿರುತ್ತೆ, 2 kilometers ಹೋಗಿರುತ್ತೆ. ಅದು ಸಮುದ್ರಕ್ಕೆ ತೀರದ ಹತ್ತಿರ ಸನ್ನಿವೇಶಗಳು. ಸೊ ಅದನ್ನ ಸಿಗುತ್ತೆ ಬಾಡಿ, ಮತ್ತೆ ಅಲ್ಲಿದ್ಯಾ ದೇಹ ಆಗಿರುತ್ತೆ, ತೇಲ್ಕೊಂಡು ಹೋಗಿರ್ಬೋದು. ನಿರಂತರವಾಗಿ ಮಳೆ ಬೇರೆ ಬರ್ತದೆ ಈ ತರದೆಲ್ಲ ಸನ್ನಿವೇಶ. ಅಲ್ಲ, 8 ದಿನ ಅಂತಂದ್ರೆ ಬಾಡಿ ಅದ ಏನಾಗಿರುತ್ತೆ ಅನ್ನೋ ಲೆಕ್ಕಾಚಾರ ಕೊಳತೋಗಿರುವಂತ ಸತ್ಯಗಳಿಗೆ. ಬಟ್ ಲಾರಿಯಲ್ಲಿ ಬಾಡಿ ಕತೆ ಬಿಡಿ ಅನ್ನೋದು, ಲಾರಿ ಬಾಡಿ ಇವೆರಡು ಸರ್ಚಿಂಗ್ ಅಲ್ಲಿರೋ ಕಾರಣ ಲಾರಿನಾರ ಸಿಕ್ಕಿದ್ರೆ ಇನ್ನೇನೋ ಆಗಿದೆಯೋ ಎಸ್ಸಿಗೆ ಬರ್ಬೋದು. ಅಲ್ಲಿಂದ ಲಾರಿ ಹೋಗಿ ಎಲ್ಲಿಗೂ ಹೋಗಕ್ಕೆ ಸಾಧ್ಯ, ಸಿಗ್ಬೇಕಲ್ಲ ಲಾರಿನಾರ. ಒಂದು ನದಿಯಲ್ಲಿ ಬಿದ್ದಿರ್ಬೇಕಿಲ್ಲ, ಅಲ್ಲೇ ಇರ್ಬೇಕು, ಎರಡೇ ಆಪ್ಷನ್. ಅದು ದೊಡ್ಡ ಪ್ರಮಾಣದ ಕುಸಿತ ಆಗಿರೋ ಕಾರಣ ನಾವು ನೋಡೋ ಅಲ್ಲಿ ಕಾರ್ಯಾಚರಣೆ ನೋಡ್ತಿರ್ಬೇಕಾರೆ ದೊಡ್ಡ ಪ್ರಮಾಣ. ಅದೇನು ಸಣ್ಣದ ಏನು ಬೆಂಕಿ ಪಂಡ ಟೈಪ್ ಏನು ಸ್ಕೂಟರ್ ಏನು ಅಲ್ವಲ್ಲ, ಲಾರಿ ಅಲ್ಲ. ಸೊ ಇದೊಂದಷ್ಟು ಕನ್ಫ್ಯೂಷನ್ಸ್ ಅನ್ನೋದಕ್ಕಿಂತ ಆ ಬೃಹತ್ ಪ್ರಮಾಣದ ಮಣ್ಣು ಅಲ್ಲಿ ಕುಸಿರೋದು, ಭಾರಿ ಪ್ರಮಾಣದ ನೀರು ಅರ್ತಾ ಹೋಗ್ತದೆ, ಇವು ಕೂಡ ಸಮಸ್ಯೆ ಆಗಿರ್ಬೋದು. ಸರ್, ನೀವೇನು ಹೇಳ್ತಾ ಇದ್ದೀರಿ? ಸಾಕಷ್ಟು ಈಗ ಕಾರ್ಯಾಚರಣೆ ಜೋರಾಗಿ ನಡೀತಾ ಇದೆ, ಆದರೂ ನಿರಂತರವಾಗಿ ಮಳೆ ಬರ್ತಿರೋದ್ರಿಂದ ಆ ಕಾರ್ಯಾಚರಣೆಗೆ ಸ್ವಲ್ಪ ಅಡ್ಡಿ ಆಗ್ತಾ ಇದೆ. ಸ್ವಲ್ಪ ಲೈಟಾಗಿ ಭಾರಿ ಮಳೆ ಅಂತಲ್ಲ, ಮಳೆ ಒಂದೊಂದು ತೊಂದರೆ ಬರ್ತಾ ಇದೆ. ಬಟ್ ಅದೇ ನೀವು ಹೇಳ್ದಂಗೆ ಭಾರಿ ಆದ್ರೆ ಎಲ್ಲೋ ಕೊಚ್ಕೊಂಡು ಹೋಗ್ಬಿಟ್ಟು, ಲಾರಿನೂ ಕೊಚ್ಕೊಂಡು ಹೋಗಿದೆ, ಅದು ಬೇರೆ ದೊಡ್ಡ ಹೆವಿ ಮಳೆ ಅಲ್ಲ ಅದು. ಸೊ ಹಿಂಗೆ ಒಂದು ಕ್ಲಾರಿಟಿ ಬರ್ಲಿಕ್ಕೆ ಸಾಧ್ಯ. ಗ್ಯಾಸ್ ಟ್ಯಾಂಕರ್ ಒಂದು ನದಿಲಿ ಹೋಯ್ತು ಸರ್, ಅದೇನೋ ಒಂದು 4 ದಿವಸ ಆದ್ಮೇಲೆ ಅದನ್ನ ರಕ್ಷಣಾ ಕಾರ್ಯಾಚರಣೆ ಮಾಡಿ ಹೊರಗೆ ತಂದು ತೊಗೊಂಬಂದ್ರು. ಬಟ್ ಅದೇ ರೀತಿ ಈ ಲಾರಿ ಕೂಡ ಕೊಚ್ಚಿಕೊಂಡು ಹೋಗಿದೆಯೋ ಏನು ಕತೆ ಗೊತ್ತಿಲ್ಲ ಅಲ್ಲಿ.
ಕೇರಳ ಸರ್ಕಾರ ಬಹಳ ಸೀರಿಯಸ್ ಆಗಿದೆ. ಅಲ್ಲಿ ಮಂಜೇಶ್ವರ ಎಂ ಎಲ್ ಎ ಸರ್ ಕಾಸರಗೋಡು ಅವರು ಕೂಡ ಬಂದು ಅಲ್ಲೇ ಇದ್ದಾರೆ, ಅವ್ರು ಅಲ್ಲೇ ಇದ್ದಾರೆ, ನೋಡ್ಕೋತಿದ್ದಾರೆ, ಬಟ್ ಅಪ್ಡೇಟ್ಸ್ ಕೊಡ್ತಿದ್ದಾರೆ. ಬಟ್ ನಮ್ಮ ಸರ್ಕಾರ ಕೂಡ ಕಾರ್ಯಾಚರಣೆ ಮಾಡ್ತಾ ಇದೆ, ಬಟ್ ಕೇರಳ ಸರ್ಕಾರ ಒಂದು ಆರೋಪ ಮಾಡ್ತಾ ಇದೆ, ಕರ್ನಾಟಕ ಸರ್ಕಾರ ಬೇಕಂದ್ಗೆ ನಿಧಾನಕ್ಕೆ ಮಾಡ್ತಾ ಇದೆ ಕಾರ್ಯಾಚರಣೆ ಅಂತ. ಕರ್ನಾಟಕ ಸರ್ಕಾರ ಕೇರಳ ಸರ್ಕಾರ ಅಣ್ಣ ತಮ್ಮಂದಿರು ಐ ಎನ್ ಡಿ ಎ ಅಂತ ಒಂದು ಮೈತ್ರಿಕೂಟ ಇದೆ, ಎನ್ ಡಿ ಎ ವಿರುದ್ಧದ ಮೈತ್ರಿಕೂಟ, ಅದರ ಪಾಲುದಾರರೇ ಇವರು. ಯಾರ ಮೇಲೆ ಆರೋಪ ಮಾಡ್ತಾರೆ ಅವರು? ಇಲ್ಲಿ ಸರ್ಕಾರ, ಅಲ್ಲಿ ಶಾಸಕ, ಇಲ್ಲಿ ಕರ್ನಾಟಕ ಸರ್ಕಾರ, ಕೇರಳ ಸರ್ಕಾರ ಇಬ್ರು ಫ್ರೆಂಡ್ಸೇ, ಮೈತ್ರಿನೇ. ತಮಿಳ್ನಾಡು ಸರ್ಕಾರನು ಫ್ರೆಂಡ್ಸೇ. ಕಾವೇರಿ ನೀರು ಬಂದಾಗ ಅವ್ರು ಇವ್ರು ಬೈತಾರೆ, ಇವ್ರು ಅವ್ರು ಬೈತಾರೆ. ಏನ್ ಕಿವಿಗೆ ನೋವು ಮುಟ್ಕೊಂಡಿದ್ವ ನಾನು, ಕಿವಿಟ್ಕ ಓಟ್ಕೊಂಡಿದ್ವ ಇಲ್ಲಿ ಇವ್ರು ಆರೋಪ ಆರೋಪ ಮಾಡಕ್ಕೆ. ಇವ್ರ ಫ್ರೆಂಡೇ ತಾನೇ ಅವರು? ಕರೆಕ್ಟ್. ಎಲ್ ಡಿ ಎಫ್ ಯು ಡಿ ಎಫ್ ಅವ್ರಿಬ್ರು ಕೆತ್ತಾಡಿದ್ರು, ನರೇಂದ್ರ ಮೋದಿ ಸೋಲ್ಸಕ್ ಅವ್ರಿಬ್ರು ಒಂದೇ ಫ್ರೆಂಡೇ. ಎನ್ ಡಿ ಎ ಮೈತ್ರಿ ಕೊಡ್ತಾ ಇದ್ರೆ ಕಮ್ಯುನಿಸ್ಟ್ರು ಕತೆಗಳನ್ನ ಸಿದ್ದರಾಮಯ್ಯ ಒಂದು ಫೋನ್ ಮಾಡ್ರೆ ಹೇಳ್ತಾರೆ ಏನಪ್ಪ ಅಂತ ಹಿಂಗೆ ಆಗತ್ತೆ. ಏನಿದೆ ಹೇಳಿ, ಸಿದ್ದರಾಮಯ್ಯ ಲೊಕೇಶನ್ಗೆ ಹೋಗಿದ್ರು, ಡಿ ಕೆ ಶಿವಕುಮಾರ್ ಎಲ್ಲರೂ ಕೂಡ ವಿಸಿಟ್ ಮಾಡಿದ್ದಾರೆ. ಅದರಲ್ಲೂ ರಾಜಕೀಯ ಸರ್, ಫಸ್ಟ್ ಕುಮಾರಸ್ವಾಮಿ ಹೋಗ್ತಾರೆ, ಆಮೇಲೆ ಸರ್ಕಾರ ಹೋಗುತ್ತೆ ಸಿ ಎಂ. ಬಟ್ ಅಲ್ಲಿ ರಾಜಕೀಯ ನಡೀತಾ ಇದೆ. ಯಾರೋ ಹೋಗ್ಲಿ, ಏನೀಗ ಹೋದ್ರೆ ಸತ್ತಿರೋ ಬದುಕು ಬರ್ತಾರೇನು? ಯಾರು ಒಂದು ವಿಶ್ವಾಸ ಕಾರ್ಯಾಚರಣೆಗೆ ಒಂದು ನಂಬಿಕೆ ಅನ್ನೋದು ಬಿಟ್ರೆ ಕರ್ನಾಟಕದವ್ರು ಏನ್ ಮಾಡ್ಬೇಕಾಗಿತ್ತು? ಸಿದ್ದರಾಮಯ್ಯ ಬಂದ್ಬಿಟ್ಟು ಜೆ ಸಿ ಬಿ ತಗ್ ಬಗಿಬೇಕಾಗಿತ್ತ ನದಿಲಿ? ಚಾನ್ಸ್ ಆಗೋಗಿದೆ ಅಷ್ಟೇ, ಬಗಿಬೇಕಾಗಿತ್ತನ? ನಮ್ಮವ್ರ ಶಬರಿಮಲೆಗೆ ಲಕ್ಷಾಂತರ ಜನ ಹೋಗ್ತಾರೆ, ಹೆಂಗ್ ನಡ್ಸ್ಕೊತಾರೆ ಕೇರಳದವ್ರು? ಇವರು ಮೊನ್ನೆ ಲಾಸ್ಟ್ ಟೈಮ್ ಆಯ್ತು ಸರ್, ಆಯ್ತಲ್ಲ, ಹೆಂಗ್ ನಡ್ಸ್ಕೊತಾರೆ ಕೇರಳದವ್ರು ನಮ್ಮೂರ್ಮೇಲೆ? ಹೌದು. ಶಬರಿಮಲೆಗೆ ಹೋದಾಗ? ಹೌದು. ಕರ್ನಾಟಕ ಸರ್ಕಾರದ ಮೇಲೆ ಏನಾರ ಗೂಬೆ ಕೊರ್ಸಕ್ ಬಂದ್ರೆ ನಾನ್ ಸೆನ್ಸ್ ಥಿಂಗ್ ಅದು. ಈ ವಿಷಯದಲ್ಲಿ ಸರ್ಕಾರ ಕರೆಕ್ಟ್ ಆಗಿ ಮಾಡ್ತಿದೆ, ಏನ್ ಮಾಡ್ಬೇಕು? ನಮ್ಮ ವ್ಯವಸ್ಥೆ ಸರಿ ಮಾಡದೆ ಹುಡುಕ್ತಿದ್ದಾರೆ, ಸೇನೆ ಬಂದೈತಪ್ಪ, ಏನ್ ಮಾಡ್ಬೇಕಾಗಿತ್ತು? ನಮ್ ಪೊಲೀಸ್ ಹೋಗ್ಬೇಕಾಯ್ತಾ? ಸೇನೆ ಕೈಲಿ ಆಗ್ತಾ ಇಲ್ಲ, ಅಲ್ಲಿ ನಮ್ಮವ್ರು ಏನ್ ಮಾಡಕ್ ಸಾಧ್ಯ ಆಗ್ತಿತ್ತು? ಓಲಿ ಕೇರಳ ದೂರ ಏನಿಲ್ಲ, ಅವರು ಬರ್ಲಿ, ಏನ್ ಕರ್ನಾಟಕಕ್ಕೆ ಕೇರಳ ಸರ್ಕಾರದವ್ರು ಬರಂಗಿಲ್ಲ, ಪೊಲೀಸರು ಬರಂಗಿಲ್ಲ ಅಂತಿದೀವಿ, ಬರ್ಲಿ ಅವ್ರು ಹುಡುಕ್ತಾರೆ. ಕಾಣ ವಸ್ತುವನ್ನ ತರಬಹುದು, ಕಾಣದಿರೋ ವಸ್ತು ಹೆಂಗ್ ತರಕಾಗತ್ತೆ? ಕರ್ನಾಟಕ ಸರ್ಕಾರದ ಬಗ್ಗೆ ಬ್ಲೇಮ್ ಮಾಡುವಂತ ಯೋಗ್ಯತೆ ಕೇರಳ ಸರ್ಕಾರಕ್ಕಿಲ್ಲ. ಕರ್ನಾಟಕದಿಂದ ಹೋದಂತ ಜನಗೆ ಎಷ್ಟು ಹಿಂಸೆ ಕೊಡ್ತಾರೆ ಕೇರಳದಲ್ಲಿ? ಕಥೆಗಳು ಹೇಳ್ತಾರೆ ಕಥೆಗಳನ್ನ. ಈ ಕರ್ನಾಟಕ ಸರ್ಕಾರ ನೀಟಾಗಿ ಮಾಡ್ತದೆ. ಕರ್ನಾಟಕದ ಕೇಂದ್ರ ಸರ್ಕಾರ ಏನು, ದೇಶದ ಕೇಂದ್ರ ಸರ್ಕಾರ ಕುಮಾರಸ್ವಾಮಿ ಅವರು ಆ ದಿಸಲು ಭಾಗಿಯಾಗಿ ಕೆಲಸ ಮಾಡಿಸ್ತಾ ಇದಾರೆ, ರಾಜ್ಯ ಸರ್ಕಾರ ಕೆಲಸ ಮಾಡ್ತಿದೆ ಅಲ್ವಾ? ನಾನ್ ಸೆನ್ಸ್ ಅವೆಲ್ಲ. ಕರ್ನಾಟಕ ಸರ್ಕಾರ ಕೆಲಸ ಮಾಡ್ತಲ್ಲ, ಈ ಒಂದು ವಿಷಯದಲ್ಲಿ ಸಪೋರ್ಟ್ ಮಾಡ್ತೀನಿ, ಏನ್ ಮಾಡ್ಬೇಕಂತ? ಕಾರ್ಯಾಚರಣೆ ಕಟ್ಟೋಗ್ಬಿಡ್ತಾನ? ನಮ್ಮವ್ರೇ ಬರ್ಬಾಡಿ, ನೀವು ಬರ್ಬಾಡಿ, ನಾವೇ ಹುಡುಕ್ತೀವಿ ಅಂತಿದೀವ. ನಾವು ಹುಡ್ಕೊಂಡು ಹೋಗ್ಲಿ, ಮಾನವೀಯತೆ ಅಷ್ಟೇ ಮಾಡ್ತಾ ಇದಾರೆ ಅಲ್ವಾ? ಬ್ಲೇಮ್ ಮಾಡೋದ್ ನಿಲ್ಸ್ಬೇಕು. ಅಲ್ಲಿ ಮೀಡಿಯಾದವರು 24 ಗಂಟೆ ಅದನ್ನೇ ಫೋಕಸ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ನಮ್ಮ ಸತೀಶ್ ಸಾಯಿ ಪಾಪ ನಿಂತಿಲ್ವಾ ಅಲ್ಲಿ ಬೆಳಗ್ಗೆಯಿಂದ ಸರ್ ರಾತ್ರಿವರೆಗೆ ಕೆಲಸ ಮಾಡ್ತಿದ್ದಾರೆ? ಯಾಕೆ ನಮ್ಮ ರಾಜ್ಯದವ್ರು ಬತ್ತಪ್ಪ ಬಾಡಿ ಸಿಕ್ತು ನಾವು ಹೋಯ್ತೀವಿ ಅಂತ ಹೋಗ್ಬೋದಲ್ಲ, ಎಲ್ಲ ಹೋಗಿ ಅನ್ಬೋದಲ್ಲ. ಒಪ್ಪಕ್ಕೆ ರೆಡಿ ಇಲ್ಲ ನಾನು. ಇದೇ ರಾಜಕಾರಣವನ್ನ ಮಾಡಬಾರ್ದು. ಸ್ಟ್ಯಾಂಡ್ ವಿತ್ ಕರ್ನಾಟಕ ಗೌರ್ಮೆಂಟ್ ಅಪ್ಪ, ನಾನು ಕರ್ನಾಟಕ ಸರ್ಕಾರ ಕರೆಕ್ಟ್ ಒಪ್ಕೋತೀನಿ ಸರಿ ಇದೆ ಅಂತ ಅಲ್ವಾ? ಇವೆಲ್ಲ ಖ್ಯಾತೆ ಪಾತ್ರಗಳು ನಡೆಯಲ್ಲ, ಇದು ಒಳ್ಳೆ ಕತೆ ಆಯ್ತಲ್ಲ. ಹಾಗೆ ಸರ್, ಇವತ್ತೊಂದು ಘಟನೆ ನಡೆದಿದೆ, ಅದು ನಮ್ಗೆ ಹೇಳಕ್ಕೆ ಬೇಜಾರಾಗುತ್ತೆ. ಏಕೆಂತಂದ್ರೆ ಇವತ್ತು ಹನುಮಂತ ಸಣ್ಣಿ ಅಂತ ಒಂದು ಡೆತ್ ಬಾಡಿ ಸಿಕ್ಕಿದೆ, ಒಬ್ಬ ಮಹಿಳೆ ಬಾಡಿ ಸಿಕ್ಕಿದೆ. ಆ ಬಾಡಿ ಅಂದ್ರೆ 8 ದಿವಸ ಆಗಿರೋ ಒಂದು ಕಾರಣಕ್ಕೆ ಅದು ಸ್ಮೆಲ್ ಬಂದಿದೆ, ಕೊಳ್ತೋಗಿದೆ ಬಾಡಿ. ಆ ಬಾಡಿ ಮುಟ್ಟಕ್ಕೆ ಜನ ಯಾರು ಬಂದಿಲ್ಲ, ಅವ್ರ ಮನೆ ಬಿದ್ದಿದೆ, ಕುಸ್ತು ಬಿದ್ದಿದೆ, ಹೊರಗಡೆ ಬಾಡಿ ಇಟ್ಟಿದ್ದಾರೆ, ತಗೊಂಡೋಗ್ಬೇಕಲ್ಲ ಯಾರು 4 ಜನ, ಅದಕ್ಕೆ ಯಾರು ಮುಂದೆ ಬಂದಿಲ್ಲ? ಯಾರೋ ಸೋಷಿಯಲ್ ಆಕ್ಟಿವಿಸ್ಟ್ ವರ್ಕರ್ಸ್ ಬಂದ್ಬಿಟ್ಟು ತಗೊಂಡು ಹೋಗಿದ್ದಾರೆ. ಅಂದ್ರೆ ಅಕ್ಕಪಕ್ಕದ ಮನೆಯವರು ಕೂಡ ಬಾಡಿ ನೋಡಕ್ ಬಂದಿಲ್ಲ ಹೇಗಿದೆ ಅಂತ. ಮಾನವೀಯತೆ ಸತ್ತೋಗಿದೆ, ಸಂಬಂಧಗಳು ಸತ್ತೋಗಿದೆ. ಅಕ್ಕಪಕ್ಕ ಮನೆಯವರು ಒಂದು ಅಡಿ ಜಾಗಕ್ಕೆಲ್ಲ ಕಿತ್ತಾಡಿರ್ಬೋದೇನೋ, ಒಂದಿಡಿ ಅಕ್ಕಿಗೆ ಹೋಗಿ ಜಗಳ ಆಡಿರ್ಬೋದೇನೋ, ಒಂದು ಗ್ಲಾಸ್ ನೀರು ಕಿತ್ತಾಡಿರ್ಬೋದೇನೋ. ಮಾನವೀಯತೆ ಸತ್ತೋಗಿದೆ ವಿನಾಯಕ್. ಬಟ್ ಸತ್ತಾಗಿಲ್ಲಲ್ಲ ಸರ್, ಸತ್ತೋಗಿದೆ ಅಂತ ಹೇಳ್ತಿದ್ರು, ಬದುಕಿದ್ದಾಗಲೇ ಬರಲ್ಲ ಅಂತ ಸತ್ತೋದ್ಮೇಲೆ ಬರ್ತಾರೆ. ಮೆಟೀರಿಯಲಿಸ್ಟಿಕ್ ಆಗಿ ಬದುಕ್ತಿದೀವಿ ನಾವೆಲ್ಲ, ರಿಯಾಲಿಟಿ ಇದು ಸರ್. ಅದು ಏನ್ ಗೊತ್ತಾ, ನಾವು ಬೆಂಗಳೂರು ನಗರ ಪ್ರದೇಶ ಅಲ್ಲ, ಹಳ್ಳಿಲೂ ಸತ್ತೋಗ್ತಾ ಇದೆ. ಬಂದವೇ ಹೋಯ್ತು, ಹಳ್ಳಿಲೂ ಸತ್ತೋಗ್ತಿದೆ. ಅಣ್ಣ ತಮ್ಮ ಅವರೆಲ್ಲ ಹೆಂಗಸರು ನೋಡಿದೆ, ನಾನು ನೋಡ್ತಿದ್ದೆ ಅಲ್ಲಿ, ಯಾರು ಆಸ್ತಿಗೋಸ್ಕರ ಚಿಕ್ಕಬಳ್ಳಾಪುರದಲ್ಲಿ ಮಹಿಳೆ ಮೇಲೆ ಕಲ್ ತಗೊಂಡು ಹೊಡಿಯೋದು ಎಲ್ಲ ಯಾರಾಗ ಅವ್ರಾಗ, ಅದ್ಯಾವ ಪೌರುಷತನ ತೋರ್ತಿದ್ವಿ ಅವರೆಲ್ಲ, ಗಂಡಸ್ತನ ಅದು. ಯಾರು ಮಹಿಳೆ ಮೇಲೆ ಕಲ್ ತಗೊಂಡು ಹೊಡಿತಾವ್ರೆ, ದೊಣ್ಣೆ ತಗೊಂಡು ಹೊಡಿತಾವ್ರೆ, ಜಮೀನ್ ವಿವಾದ ಚಿಕ್ಕಬಳ್ಳಾಪುರದಲ್ಲಿ, ಗಂಡಸ್ತನ ನಾವೆಲ್ಲ.
ಆ ತರ ದಾಯಾದಿಗಳು ಅವೇ ಅಕ್ಕಪಕ್ಕ ಮನೇಲೋ ಅಲ್ಲೇ ಆಗ್ತಿರೋ ಸಂದರ್ಭ ಎಲ್ಲ ಸತ್ತೋಗಿದೆ. ಇವತ್ತು ಯಾರು ಎಲ್ಲೋ ರೇರ್ ಅವ್ರು ಯಾರು ಪುಣ್ಯಾತ್ಮರು ಬಂದು ಅಂತ ಸಂಸ್ಕಾರ ಹೇಳ್ಬೇಕು. ಅದ್ರಲ್ಲಿ ಒಬ್ಬ ಹುಡುಗ ಬರ್ಕೊಂಡ ಸರ್ ಫೇಸ್ಬುಕ್ ಅಲ್ಲಿ, ಯಾರು ಗೊತ್ತಿದ್ದಿಲ್ಲ ಬಟ್ ಯಾರೋ 4 ಜನ ಬಂದು ತಗೊಂಡು ಹೋದ್ರು ಮಣ್ಣು ಮಾಡಿದ್ದಾರೆ ಅಂತಂದು. ಬಟ್ ಬೇಸರ ಅದೇ ಹಣವನ್ನ ಸಂಪಾದನೆ ಮಾಡ್ತಾ ಇದ್ದಾರೆ, ಆಸ್ತಿಯನ್ನ ಸಂಪಾದನೆ ಮಾಡ್ತಾ ಇದ್ದಾರೆ, ಒಡವೆಗಳನ್ನ ಖರೀದಿ ಮಾಡ್ತಾರೆ, ಮಾನವೀಯತೆಯನ್ನ ಮರಿತಾ ಇದ್ದಾರೆ. ದುರಂತ ಅದು, ಏನು ಮಾಡೋಕ್ಕಾಗಲ್ಲ. ಬದಲಾಯಿಸಕ್ಕಾಗತ್ತೇನು? ಚಾನ್ಸ್ ಇಲ್ಲ, ಬದಲಾಗಬೇಕು. ನೀವು ತಾವೇನು ಹೇಳ್ತೀರಿ ಇದ್ರ ಬಗ್ಗೆ ಎಲ್ಲ, ಈ ಇನ್ಸಿಡೆಂಟ್ಸು ಮತ್ತು ಈ ಬೆಳವಣಿಗೆಗಳ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.